ತಂದೂರಿ ಚಿಕನ್ ಅಮೀನ್ ಅಮೀನ್ ಲೆಗ್ ಪೀಸ್ ಅಮೀನ್ ಅಮೀನ್ ಎಷ್ಟು ರುಚಿಯಾಗಿದೆ ಚಿಕ್ಕಪ್ಪ.
ಪಾಪು, ಎಂಥದ ಮರೆಯ ಅದು, ಕೊಂಡೆಲ್ಲ ಕೆಂಪು ಕೆಂಪುಗಾಯಿತೆ. ಮಣ್ಣಲ್ಲೇನಾರು ಆಟಾಡಕ್ಕೆ ಹೋಗಿ ಕೊಂಡ ಮೇಲೆಲ್ಲ ಮಣ್ಣುಕ್ಕೊಂಡೇನಾ ನಿನ್ ಬಾಯಿಗಿಷ್ಟು? ಎಷ್ಟು ಹೇಳ್ತೀನಿ ಹೊರಗಡೆ ಆಟ ಆಡ್ಬೇಡ, ಮಣ್ಣಲ್ಲಿ ಆಟ ಆಡ್ಬೇಡ, ಕಣ್ಣಿಗೇನಾದ್ರು ಬಿದ್ರೆ ಗಾಯ ಆಗುತ್ತೆ ಅಂತ. ನೋಡಲ್ಲಿ ಹೆಂಗ್ ಕೆಂಪುಗಾಗಿದೆ ಒಳೆ, ಇರು ಬಾ ಒಂಚೂರು ತಣ್ಣೀರಲ್ಲಿ ಚೆನ್ನಾಗಿ ಕಣ್ ತೊಳಿತೀನಿ. ಚಿಚ್ಚಿ ಕಡೆ ಚಿಚ್ಚಿ ಕಟಾ 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 ಅಂತ ತಿನ್ಬೇಕು. ಚಿಕ್ಕೋ, ಎಂತ ನಿನ್ ಬಾಯಿಗಿಷ್ಟು, ಏನ್ ರಾವ್ ಹೊಡೆದಾಯ್ತಾ ನೀನು? ಹಿಂಗೆಲ್ಲ ಮಾತಾಡ್ತಿದ್ಯಾ, ನನಗೆ ಮುತ್ತಿ ಅಂತೀಯನ ನೀನು? ಬಾಯಿಗಿಷ್ಟು ಸ್ವಂಟ್ ಮುರಿತೀನಿ ನೋಡಿ, ಇವಾಗ ದೊಣ್ಣೆ ತೊಂದ್ರೆ ದಬ ದಬ ಪುಡ್ದ ಹಾಕ್ಬಿಡ್ತೀನಿ ನಿನಗೆ. ಭಗವಂತ, ಇವನ್ ಯಾಕೆ ಹಿಂಗಾಡ್ತೀಯನೇ, ಎಂತದ ರಾವೇ ಮೆಟ್ಕೊಂಡಿರ್ಬೇಕು. ಅಯ್ಯೋ ದೇವ್ರೆ, ನನಗಂತೂ ಭಯ ಆಗ್ತಿದೆ ನೋಡಕ್ಕೆ. ಕೊಂಡೋಳಿ ಹಿಂಗ್ ಕೆಂಪುಗಾಗಿದಾವೆ, ಒಳ್ಳೆ ಮುತ್ಕಿ ಪತ್ಕಿ ಅಂತೆಲ್ಲ ಮಾತಾಡ್ತಿದ್ದಾನೆ, ಮಾಂಸ ಕೊಡು ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದಾನಲ್ಲ, ಈ ಊನಿಗೇನಾಯ್ತೆ? ಅಯ್ಯೋ ಚುಪ್ಪಿ ಪಾಪು, ಸಂಜೆ ಎಲ್ಲ ಆಟ ಆಡಕ್ ಹೋಗಿದ್ರಿ ನೀವು? ಅಜ್ಜಿ, ಹಿತ್ಲಗಡೆ ಇರೋ ಹುಣಸೆ ಹಣ್ಣಿನ ಮರದ ಹತ್ರ ಆಟ ಆಡ್ತಿದ್ವಿ ಅಜ್ಜಿ, ಅಲ್ಲಿಂದ ವಾಪಸ್ ಬಂದಾಗಿಂದ ಈ ತರ ಆಡ್ತಿದ್ದಾನೆ. ಒಳ್ಳೆ ನನ್ನನ್ನೇ ಮುತ್ಕಿ ಅಂತೀಲ, ಯಾರು ನೀನು ಅಂತ ಬಾಯ್ ಬಿಡು, ನೀನ್ ರಾ ಒಡಿಯ. ನಾನು ಪಕ್ಕದ್ದಿದಿ ಲಕ್ಷ್ಮಣ ಗಂಡ. ಅಯ್ಯೋ ಭಗವಂತ, ಆ ಪಕ್ಕದ ಬಿದ್ದಿ ಲಕ್ಷ್ಮಣ ಗಂಡ ಹೋದ ವಾರ ತಾನೇ ತೀರ್ಕಣ್ಣಲ್ಲ. ಈ ವಿಚಾರ ನಮ್ ಚೀಕ ಪಾಪಗೊಂಚೂರು ಗೊತ್ತಿಲ್ಲ. ಅಯ್ಯೋ, ಇವನ್ ಬಾಯಲ್ಲಿ ಇಂಥ ಮಾತೆಲ್ಲ ಬರ್ತಿದಾವಲ್ಲ, ಎಂತ ಮಾಡೋದು? ಆ ಲಕ್ಷ್ಮಣ ಗಂಡ ಎಲ್ಲರೂ ನನ್ ಮಗಿನ ಮೇಲೆ ಎಲ್ಲರೂ ಹೊತ್ಕೊಂಡ್ ಕೂತಿಯನ, ಎಂತ ಕತೆ? ಹುಣ್ಸೆ ಮರದ ಹತ್ರ ಆಟಾಡಕ್ ಹೋಗಿದ್ರು ಅಂತ ಬೇರೆ ಹೇಳ್ತಿಯಾನೆ, ಇವಾಗ ಏನಪ್ಪ ಮಾಡೋದು? ಏ ನಿನ್ ರಾ ಹೊಡಿಯ, ಚಡಿ ಬಿಡಿಸ್ತೀನಿ ನೋಡ್ತಿರು, ನನ್ ಮಗಿನ ಮೈ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನಿನಗ್ ಸರಿ ದೊಣ್ಣೆ ಏಟು, ಪೊರ್ಕೆ ಪೊರ್ಕೆ ಏಟು, ಸರಿಯಾದ ಪೂಜೆ ಮಾಡ್ತೀನಿ ನೋಡ್ತಿರು, ಹೋಗ್ ಹೋಗು ಇಲ್ಲಿಂದ. ಅಯ್ಯೋ ನಿನ್ನ ಬಾಯಿಗಲೇ, ಯಾವ್ದಾದ್ರು ಮುತ್ಕಿನೋ ಮುತ್ಕೊನೋ ಹತ್ಕೊಳ್ಬಿಟ್ಟು ಎಳೇ ಮಗಿನ ಹತ್ಕೊಂಡಿಯಲ್ಲ ನಿನ್ ರಾ ಒಡಿಯ, ನನ್ನ ಮಗಿನ ಬಿಟ್ಟು ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಒಂಚೂರು ಹೇಳ್ತೀಯ? ಹೇಳ್ತೀನಿ ಹೇಳ್ತೀನಿ, ನಾನು ಈ ಹುಡುಗನ್ ಬಿಟ್ಟು ಹೋಗ್ಬೇಕು ಅಂದ್ರೆ ನೀನು ಈಗ್ಲೇ ಒಂದು ದೊಡ್ಡ ತಂದೂರಿ ಚಿಕನ್ ಲೆಗ್ ಪೀಸ್ಗಳನ್ನ ತಂದು ಕೊಟ್ಟರೆ ಕಟಾ 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 ಅಂತ ತಿಂದು ಹೋಗ್ಬಿಡ್ತೀನಿ, ಮರ ಹತ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ, ಈ ಹುಡುಗನ್ ಬಿಟ್ಟು. ಅಷ್ಟೇ ತಾನೇ ತಂದೂರಿ ಚಿಕನ್ ಲೆಗ್ ಪೀಸ್ ತಾನೇ? ಈಗಲೇ ಇರು, ಬಿಸ್ಮಿಲ್ಲಾ ಹೋಟ್ಲಿಗೆ ಹೋಗಿ ದೊಡ್ಡ ತಂದೂರಿ ಚಿಕನ್ ಎರಡೆರಡು ದೊಡ್ಡ ದೊಡ್ಡ ಲೆಗ್ ಪೀಸ್ ತಗೊಂಡು ಈಗಲೇ ತಂದು ನಿನ್ ಮಕ್ಕದ ಮೇಲೆ ಸುರಿತೀನಿ, ತಿಂದು ದೈ ತಿನ್ನಂಗ್ ತಿಂದು ಇಲ್ಲಿಂದ ಹೋಗ್ಬಿಡು ಆಯ್ತಾ? ಹೋಗ್ತೀಯ ತಾನೇ? ಖಂಡಿತ ಹೋಗ್ತೀನಿ. ಒಂದು ನಿಮಿಷ ಇರು, ಬಿರ್ರನ್ ಓಡೋಗಿ ಬಿಸ್ಮಿಲ್ಲಾ ಹೋಟ್ಲಿಂದ ತಂದೆ ತರ್ತೀನಿ ಈಗಲೇ. ನೀನ್ ಯಾಕೆ ಹತ್ರ ಹೋದೆ, ಈ ಕಡೆ ಬಾರೆ. ಬಂದೆ ಚಿಕ್ಕು ಚಿಕ್ಕು, ಪ್ಲಾನ್ ಸಕ್ಸಸ್ ಆಗ್ತಿದೆ. ಅಜ್ಜಿ ಕೊಡೋ ತಂದೂರಿ ಚಿಕನ್ ಲೆಗ್ ಪೀಸ್ ನ ಹಾಫ್ ಪಾಲು ಅಲ್ಲೇ ಎಲ್ಲಾದ್ರೂ ಔಷಧಿಟ್ಟಿರು, ಆಮೇಲೆ ಬಂದು ನಾನು ತಿಂತೀನಿ. ಆಮೇಲೆ ಕಣ್ಣಲ್ಲಿರೋ ಸ್ಟಿಕ್ಕರ್ನೆಲ್ಲ ಕಿತ್ತು ಬಿಸಾಕಿ ಮಾಮೂಲಿ ತರ ಬಾ ಆಯ್ತಾ? ಆಯ್ತು ತಪ್ಪಿ ಅಕ್ಕ. ರಾ ಹೊಡಿಯ, ನನ್ನ ಮಗಿನ ಹೊತ್ತು ಕೂರೋದಲ್ದಲೇ ಕಾಸ್ಟ್ಲಿ ಕಾಸ್ಟ್ಲಿ ಲೆಗ್ ಪೀಸ್, ಕಾಸ್ಟ್ಲಿ ಕಾಸ್ಟ್ಲಿ ಚಿಕನ್ ತಂದೂರಿ ಕೇಳ್ತೀಯ? ನಿನ್ನ ಬಾಯಿಗಳ ನಿನ್ನ ಆಳಿಗೆ ಬೀಳ, ಹೋಗೋಗು ನೀನ್ ಹೆಂಡತಿ ಹತ್ಕ, ಇಲ್ಲಿ ಬಂದಿಯ ಮಗಿನ ಕೈಲಿ ಹತ್ಕೊಳಕ್ಕೆ. ಇರು, ನಿನ್ ರಾವ್ ಬಿಡಿಸ್ತೀನಿ, ಚಡಿ ಬಿಡಿಸ್ತೀನಿ. ದುಡ್ಡು ಕೊಟ್ಟು ಚಿಕನ್ ತಂದೂರಿ ಕೊಡೋದಲ್ಲ, ಮನೇಲೆ ಇರೋ ಹಿಡ್ಲಲ್ಲಿ ಚಡಿ ಬಿಡಿಸ್ತ್ರೆ ಇಲ್ಲಿಂದ ಓಡೋದ್ ಮತ್ತೆ ಮರ ನೇತಾಕ ಬಿಡ್ಬೇಕು ನೀನು. ಅಯ್ಯೋ ಪಾಪ ಎಳೆ ಮಗ ಚೀಕು ಮೇಲೆ ಯಾವುದೋ ದೆವ್ ಬಂದೈತೆ ಅಂತ
ನಾನಂತೂ ಎದ್ರೋಗಿದ್ದೆ ಹೆಂಗಪ್ಪ ದೇವು ಬಿಡ್ಸೋದು ಅಂತ ನನ್ ತಲೆ ಕೆಟ್ಟಿತ್ತು. ಹಿಂಗೇನೆ ಮಾಡದ್ ನೀನು? ಹೋದ್ವಾರ ಸತ್ತಿದ್ದು ಆ ಅಯ್ಯನ ಬಗ್ಗೆ ನಿನಗ್ ನಾನು ಹೇಳಿದ್ದೆ, ಚೀಕುಗೆ ಹೇಳೇ ಇರ್ಲಿಲ್ಲ. ಅದೇ ವಿಚಾರ ತಿಳ್ಕೊಂಡು ಹಿಂಗೆಲ್ಲ ನಾಟಕ ಆಡಿದ್ಯಾ ಅಯ್ಯ? ನಿನ್ನ ಇವಾಗ ಚೀಕುಗೆ ಎರಡು ಒದೆ ಕೊಟ್ಟಿದ್ದಾಯ್ತು, ಇವಾಗ ನಿನಗೆ ಎರಡು ಒದೆ ಕೊಡ್ತೀನಿ, ಇರು, ಹಿಡ್ಲಲ್ಲೇ ಸರಿಯಾಗಿ ಚಚ್ತೀನಿ. ನೋಡು ನಿಂದಸಿಂದ ಪಾಪ ಚೀಕು ಪಪ್ಪು ಒದೆ ತಿಂದ ನನ್ನ ಕೈಯಿಂದ. ನೋಡಿದ್ರಲ್ಲ ಮರ್ರೆ, ಈ ಮಕ್ಳು ಮಕ್ಳು ಸೇರ್ಕೊಂಡು ಎಂತ ನಾಟಕ ಆಡ್ತವೆ. ನಾನಂತೂ ಎದ್ರೆ ಹೋಗ್ಬಿಟ್ಟಿದ್ದೆ ಪಾಪ ನಮ್ ಚೀಕು ಪಪ್ಪಗೆ ಎಂತ ಆಯ್ತು ಮರ್ರೆ ಅಂತ. ಇವು ನೋಡಿದ್ರೆ ತಂದು ಈ ಚಿಕನ್ ತಿನ್ನಕ್ಕೋಸ್ಕರ ನಾಟಕ ಆಡ್ತಿದಾವೆ, ಎಂತ ತರಲೆ ಹಿಂಡು ನಮ್ಮನೆವು ಅಂತ ನೋಡಿದ್ರಲ್ಲ. ಅಯ್ಯೋ ದೇವ್ರೆ, ಇವತ್ತೆಯ ಒಂಚೂರು ಚಿಕನ್ ಮಾಡಿ ತಿನ್ಸ್ಬೇಕು, ಇಲ್ಲ ಅಂದ್ರೆ ಏನ್ ನೆಕ್ಸ್ಟ್ ನಾಟಕ ಹೊಡಿತಾವೋ ಗೊತ್ತಿಲ್ಲ ಅತ್ಲಗಿ. ಸರಿ ಹಂಗಾರೆ, ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಯ್ತಾ? ಚುಪ್ಪಿಸ್ ಕಟ್ಟನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.